ಕಾಶ್ಯಾಂ ಮರಣಾನ್ಮುಕ್ತಿ ಕಾಶಿಯಲ್ಲಿ ಮರಣ ಹೊಂದಿದರೆ ಮುಕ್ತಿ ಪ್ರಾಪ್ತವಾಗುತ್ತೆ ಜಗತ್ತಿನಾದ್ಯಂತ ಇರುವ ಕೋಟ್ಯಂತರ ಹಿಂದುಗಳ ಅಚಲವಾದಂಥ ನಂಬಿಕೆ ಇದು ಸಪ್ತಮೋಕ್ಷದಾಯಕ ನಗರಗಳಲ್ಲಿ ಕಾಶಿಯೂ ಒಂದು ಕಾಸ್ ಅಂದರೆ ತೇಜಸ್ಸು ಬೆಳಕು ಅಂತ ಅರ್ಥ ಜ್ಞಾನ ನೀಡುವ ವಿದ್ಯಾವಿಲಾಸಿಗಳ ತವರು ಅದು ಕಾಶಿ ಇಲ್ಲಿ ಸತೀದೇವಿಯು ವಿಶಾಲಾಕ್ಷಿಯಾಗಿ ನಿಂತಿದ್ದಾಳೆ ಹಾಗಾಗಿ ಐವತ್ತೊಂದು ಪೀಠಗಳಲ್ಲಿ ಇದೂ ಕೂಡ ಒಂದು ಬುದ್ಧನ ಚರಣಸ್ಪರ್ಶವಾಗಿರುವ ಭೂಮಿ ಕಾಶಿ ಆತನ ಮೊದಲ ಪ್ರವಚನ ಇಲ್ಲಿಯ ಸಾರನಾಥದಲ್ಲೇ ಆಗಿತ್ತು ಹಾಗಾಗಿ ಇದು ಬೌದ್ಧರಿಗೂ ತೀರ್ಥಕ್ಷೇತ್ರ ಜೈನರ ಇಪ್ಪತ್ತ್ ತೀರ್ಥಂಕರನಾದ ಪಾರ್ಶ್ವನಾಥರ ಜನನವಾಗಿದ್ದು ಕಾಶಿಯಲ್ಲೇ ಹಾಗಾಗಿ ಜೈನರಿಗೂ ಕಾಶಿ ಪಾವನಕ್ಷೇತ್ರ ಆದಿಶಂಕರರು ಪಾಂಡಿತ್ಯಪೂರ್ಣ ಶಾಸ್ತ್ರಾರ್ಥ ನಡೆಸಿ ಸರ್ವಜ್ಞ ಪೀಠವನ್ನು ಏರಿದ್ದು ಕಾಶಿಯಲ್ಲೇ ಸಂತ ತುಳಸೀದಾಸರು ಶ್ರೀರಾಮಚರಿತ ಮಾನಸವನ್ನು ಬರೆದಿದ್ದು ಇಲ್ಲಿಯೇ ಕಾಶಿಯ ಪಂಚಗಂಗಾ ಘಾಟ್ ಇಂದಿಗೂ ಸಂತ ಕಬೀರ ಮತ್ತು ಅವರ ಗುರುಗಳಾದ ರಾಮನಾಥರನ್ನು ನೆನಪಿಸುತ್ತದೆ ನರರಾಕ್ಷಸ ರಾಮ ಭಕ್ತರಾದಂಥ ಕಬೀರರನ್ನ ಸಂತ ಕಬೀರರನ್ನ ಕಲ್ಲಿನೊಂದಿಗೆ ಬಂಧಿಸಿ ಗಂಗೆಯಲ್ಲಿ ಮುಳುಗಿಸಿದಾಗ ಕಬೀರರು ರಾಮಧ್ಯಾನದೊಂದಿಗೆ ಎಲ್ಲ ಅಪಾಯಗಳಿಂದ ಪಾರಾಗಿ ಗಂಗೆಯಿಂದ ಪವಾಡ ಸದೃಶವಾಗಿ ಹೊರಬಂದುದು ಇಲ್ಲಿಯೇ ಕ್ರಾಂತಿ ಶಿರೋಮಣಿ ಪಂಡಿತ್ ಚಂದ್ರಶೇಖರ್ ಆಜಾದರ ಜನ್ಮಭೂಮಿ ಕಾಶಿ ಸತ್ಯಕ್ಕಾಗಿ ಸಕಲವನ್ನು ತೊರೆದ ಹರಿಶ್ಚಂದ್ರ ಕಾಶಿಯ ಮಣಿಕರ್ಣಿಕಾ ಘಾಟ್ ಸ್ಮಶಾನದಲ್ಲಿ ಕಾವಲುಗಾರನಾಗಿದ್ದು ಸತ್ಯ ಹರಿಶ್ಚಂದ್ರನಾಗಿ ಜಗದ್ವಿಖ್ಯಾತಿಯನ್ನು ಪಡೆದ ಇಂತಹ ಭವ್ಯ ಪರಂಪರೆಯ ಕಾಶಿಗೆ ಮೊದಲು ದಾಳಿ ಮಾಡಿದ್ದು ಅನಾಗರಿಕ ದರೋಡೆಕೋರ ಘಜ್ನಿ ಮೊಹಮ್ಮದ್ ನಂತರ ಬಂದವನು ಘೋರಿ ಘೋರಿ ಮತ್ತು ಕುತುಬುದ್ದೀನ್ ಐಬಕ್ ಸೇರಿಕೊಂಡು ಕಾಶಿಯ ಮೇಲೆ ಆಕ್ರಮಣ ಮಾಡ್ತಾರೆ ಆ ಲೂಟಿಯಲ್ಲಿ ಅವರು ಚಿನ್ನ ಮತ್ತು ಬೆಳ್ಳಿಯ ಪರ್ವತಗಳನ್ನೇ ಸಂಗ್ರಹ ಮಾಡ್ತಾರಂತೆ ಅದನ್ನು ಸಾಗಿಲಿಸಲು ಸಾವಿರದ ನಾಲ್ಕುನೂರ ಒಂಟೆಗಳು ಅದಕ್ಕೆ ಬೇಕಾಯಿತು ಅಂತ ಆ ಇತಿಹಾಸದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ ಇವರ ನಂತರ ಮೊಹಮ್ಮದ್ ಶಾ ಮತ್ತಷ್ಟು ಕಾಶಿಯನ್ನು ಧ್ವಂಸಗೊಳಿಸ್ತಾನೆ ಮುಂದೆ ಸಿಕಂದರ್ ಲೋಧಿ ಮತ್ತೆ ಕಾಶಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ ಅನಂತರ ಅದೇ ಅನಕ್ಷರಸ್ಥ ಕುಲಕ್ಕೆ ಸೇರಿದಂಥ ಔರಂಗಜೇಬ ಬಂದ ಮತ್ತೆ ಮೇಲೇಳಲಾಗದಂತೆ ಕಾಶಿಯ ಮಂದಿರವನ್ನು ನಾಶಗೊಳಿಸಿದ ಭಗ್ನಗೊಂಡ ಮಂದಿರದ ಶಿಲೆಗಳಿಂದಲೇ ಮಸೀದಿಯನ್ನು ಕಟ್ಟಿಸಿದ ಕಾಶಿಯ ಪ್ರತಿ ಮೊಹಲ್ಲಾಗಳಲ್ಲಿದ್ದಂಥ ಸಂಸ್ಕೃತ ಶಾಲೆಗಳನ್ನು ಶಾಶ್ವತವಾಗಿ ಮುಚ್ಚಿಸಿದ ಮತ್ತೂ ತೀರದ ಮತಾಂಧತೆಯ ದಾಹದಿಂದ ಕಾಶಿಗೆ ಮಹಮ್ಮದಾಬಾದ್ ಅಂತ ಹೆಸರಿಟ್ಟ ಕಾಶಿಯ ಪುನರುತ್ಥಾನ ಶಿವಾಜಿ ಮಹಾರಾಜರ ಕನಸಾಗಿತ್ತು ಅವರ ಕನಸನ್ನು ನನಸಾಗಿಸಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಅಹಲ್ಯಾಬಾಯಿ ಗಂಗೆಯ ತಟದ ವಿಶ್ವನಾಥ ದೇಗುಲಕ್ಕೆ ಜೀವ ಕೊಟ್ಟು ಅದರ ಮೇಲೆ ಹಿಂದೂ ಸಾಮ್ರಾಜ್ಯದ ಧರ್ಮ ಧ್ವಜವನ್ನು ಹಾರಿಸ್ತಾಳೆ ಪಂಜಾಬಿನ ಕೇಸರಿ ರಾಣ ರಣಜಿತ್ ಸಿಂಹ ಈ ದೇಗುಲಕ್ಕೆ ಬಂಗಾರದ ಕಲಶವನ್ನು ಸಮರ್ಪಣೆ ಮಾಡ್ತಾರೆ ಆ ಔರಂಗಜೇಬನ ಅಕ್ರಮ ಸಂತಾನ ಜ್ಞಾನವಾಪಿ ಮಸೀದಿ ಅದಕ್ಕೆ ಮುಖ ಮಾಡಿ ದುರುಗುಟ್ಟಿ ನೋಡುತ್ತಾ ಕುಳಿತ ಮುನ್ ನಂದಿಯ ಮುನ್ನೂರೈವತ್ತೆರಡು ವರ್ಷಗಳ ದೀರ್ಘಕಾಲದ ಹಠ ಸಾಧನೆಗೆ ಕೊನೆಗೂ ವಿಶ್ವನಾಥ ಕಣ್ಣು ತೆರೆದ ಧಾಮ ಶ್ರೀ ಓಂಕಾರೇಶ್ವರ ಕಾಶಿ ವಿಶ್ವನಾಥ ಪುರಿ ಜಗನ್ನಾಥ ಸೋಮನಾಥ ಮುಂತಾದ ದೇವಸ್ಥಾನಗಳಿಗೆ ಪುನರ್ಜನ್ಮ ಕೊಟ್ಟ ಮಹಾತಾಯಿ ಮಹಾನ್ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಂಪರೆಯನ್ನು ಮುಂದುವರಿಸುತ್ತಾ ಅವರ ಹೆಜ್ಜೆ ಜಾಡುಗಳಲ್ಲಿ ಸಾಗಿದವರು ಪ್ರಧಾನಿ ನರೇಂದ್ರ ಮೋದಿಯವರು ಮಂದಿರದ ಸುತ್ತಲಿನ ಮುನ್ನೂರಕ್ಕೂ ಅಧಿಕ ಆಸ್ತಿಗಳನ್ನು ಆಸ್ತಿಯ ವಾರಸುದಾರರು ಹೇಳಿದಂಥ ಬೆಲೆಗೆ ಕೊಟ್ಟು ಅದನ್ನು ಖರೀದಿಯನ್ನು ಮಾಡಿ ಮಂದಿರ ಪುನರ್ ನಿರ್ಮಾಣದ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಔರಂಗಜೇಬನ ದಾಳಿಗೆ ಹೆದರಿ ಮಣ್ಣಿನ ಅಡಿ ಜನ ಮುಚ್ಚಿಟ್ಟಿದ್ದಂಥ ಮುನ್ನೂರು ವರ್ಷಗಳ ಇತಿಹಾಸವಿರುವ ಇತರ ನಲವತ್ತೊಂದು ದೇವಸ್ಥಾನಗಳು ಅಲ್ಲಿ ಸಿಗುತ್ತೆ ಅವುಗಳನ್ನು ಸಂರಕ್ಷಿಸಲಾಗಿದೆ ಔರಂಗಜೇಬನ ಕಾಲದಲ್ಲಿ ಮುಚ್ಚಲ್ಪಟ್ಟಿದ್ದ ದೇಗುಲಗಳು ಮೋದಿಯ ಕಾಲದಲ್ಲಿ ಸೂರ್ಯ ರಶ್ಮಿಯನ್ನು ಕಂಡವು ಕೇವಲ ನಾಲ್ಕು ಮಂದಿ ಬಹಳ ಕಷ್ಟದಲ್ಲಿ ಗರ್ಭಗುಡಿಯ ಒಳಗೆ ನಿಂತುಕೊಳ್ಳಬಹುದಾಗಿದ್ದಂಥ ಆ ಕಾಶಿ ವಿಶ್ವನಾಥನ ಮಂದಿರದಲ್ಲಿ ಇವತ್ತು ಎಪ್ಪತ್ತೈದು ಸಾವಿರ ಮಂದಿ ಏಕಕಾಲದಲ್ಲಿ ಸೇರಬಹುದಾದಷ್ಟು ಸ್ಥಳಾವಕಾಶವಿದೆ ಹತ್ತು ಸಾವಿರ ಮಂದಿ ಒಟ್ಟಿಗೆ ಧ್ಯಾನ ಮಾಡಬಹುದಾದ ಭವ್ಯವಾದಂತಹ ಧ್ಯಾನ ಮಂದಿರ ಸಿದ್ಧವಾಗಿದೆ ಮೂರು ಸಾವಿರ ಚದರಡಿಯ ದೇಗುಲ ಇಂದು ಐದು ಲಕ್ಷ ಚದರಡಿಗೆ ತನ್ನ ವಿಸ್ತೀರ್ಣವನ್ನು ಹೆಚ್ಚಿಸಿಕೊಂಡಿದೆ ಗಂಗಾ ನದಿಯ ತಟದಿಂದಲೇ ದೇಗುಲಕ್ಕೆ ನೇರ ಸಂಪರ್ಕವಿರುವಂಥ ನಾಲ್ಕುನೂರು ಮೀಟರ್ ಉದ್ದದ ಕಾರಿಡಾರ್ ನಿರ್ಮಾಣ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬರೆದಿದೆ ಶತಶತಮಾನಗಳ ಗುಲಾಮಿತನದ ಕೀಳರಿಮೆಯಿಂದ ಕೀಳರಿಮೆಯ ಪೊರೆಯನ್ನು ಹರಿದು ಭಾರತ ಹೊರಬರುತ್ತಿದೆ ಪ್ರತಿಯೊಬ್ಬ ಔರಂಗಜೇಬನ ಆಗಮನಕ್ಕೆ ಭಾರತದಲ್ಲಿ ಶಿವಾಜಿಯ ಜನನವಾಗುತ್ತಲೇ ಇದೆ ಈಗ ನೀವು ಶ್ರದ್ಧೆಯಿಂದ ಕಾಶಿ ಪಟ್ಟಣವನ್ನು ಪ್ರವೇಶ ಮಾಡಿದರೆ ಅಲ್ಲಿ ಬುದ್ಧ ಓಡಾಟ ಮಾಡುವುದನ್ನು ಕಾಣಬಹುದು ಪಾರ್ಶ್ವನಾಥ ಹಾದು ಹೋಗುವುದನ್ನು ನೋಡಬಹುದು ತುಳಸಿದಾಸರನ್ನು ಕಬೀರರನ್ನು ಮಾತನಾಡಿಸಬಹುದು ಎಲ್ಲ ಮಹಾತ್ಮರ ತತ್ವಗಳನ್ನು ಅನುಸಂಧಾನ ಮಾಡಬಹುದು ಕಾಶಿಯೇ ಮಾನವ ಇತಿಹಾಸದಲ್ಲಿನ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾನಿಲಯ ಬಾಲಕಿ ಗಾರ್ಗಿ ಮೈತ್ರೇಯಿ ಅಜಾತಶತ್ರು ಶತಾನಿಕ ವಿಶ್ವಾಮಿತ್ರ ಮುಂತಾದ ತತ್ವಜ್ಞಾನಿ ರಾಜರ್ಷಿ ಬ್ರಹ್ಮಹರ್ಷಿಗಳ ಪಾದಸ್ಪರ್ಶದಿಂದ ಪುನೀತವಾಗಿರುವ ಸ್ವತಃ ಶಂಕರನ ರಾಜಧಾನಿ ಕಾಶಿ ಇಂದು ರಾಜರ್ಷಿಯೊಬ್ಬರ ದೃಢ ಸಂಕಲ್ಪದಿಂದ ರಾಷ್ಟ್ರದ ಸ್ವಾಭಿಮಾನದ ಸಂಕೇತವಾಗಿ ವೈಭವದಿಂದ ತಲೆ ನಿಂತಿದೆ